ಇವಾಗ 17ನೇ ತಾರೀಕು ಒಂದು ತೆಲುಗು ಸಿನಿಮಾ ಬರ್ತಾ ಇದೆ, ಜನವರಿ 7ನೇ ತಾರೀಕು ಒಂದು ತೆಲುಗು ಸಿನಿಮಾ ಬರ್ತಾ ಇದೆ. ನನ್ನ ಪ್ರಾಬ್ಲಮ್ಮು ಮತ್ತು ನನ್ನ ಕ್ವಶನ್ನು ಮತ್ತು ಇದು ಅರ್ಥ ಆಗೋರಿಗೆ ಅರ್ಥ ಆಗಲಿ ಅನ್ನೋದು ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೀನಿ. ಅವಕಾಶ ಕೊಟ್ಟಿದ್ದೀವಿ ಅಂತಂದ್ರೂ ಫೋರ್ಸಬಲಿ ಆದ್ರೂ ತೊಗೊಂಬಂದು ಇವಾಗ ಡಬ್ಡ್ ಸಿನಿಮಾಗಳನ್ನು ನಾವು ನೋಡೋಕ್ಕೆ ಶುರು ಮಾಡಿದ್ದೀವಿ. ಇವಾಗ ಆಲ್ರೆಡಿ ಮಾಡೋಕ್ಕೆ ಶುರು ಮಾಡಿ ಅಂದರೆ ಕನ್ನಡ ಕರ್ನಾಟಕ ಜನ ಅಂತಂದರೆ ಏನು ಅದಕ್ಕೆ ಒಂದು ನಮ್ಮ ಕನ್ನಡಿಗರಿಗೆ ಸ್ವಾಭಿಮಾನ ಇಲ್ವಾ? ಆದರೆ ತೆಲುಗುವಲ್ಲಿ ತೆಲುಗು ಸಿನಿಮಾ ಮಾತ್ರ ರಿಲೀಸ್ ಮಾಡ್ತಾರೆ, ತಮಿಳ್ನಾಡಲ್ಲಿ ತಮಿಳು ಸಿನಿಮಾ ಮಾತ್ರ ರಿಲೀಸ್ ಮಾಡ್ತಾರೆ, ಮಹಾರಾಷ್ಟ್ರದಲ್ಲಿ ಹಿಂದಿ ಸಿನಿಮಾ ರಿಲೀಸ್ ಮಾಡ್ತಾರೆ. ಆದರೆ ಕರ್ನಾಟಕದಲ್ಲಿ ಯಾವ ನ್ಯಾಯ ರೀ ಇದು? ಎಲ್ಲ ಭಾಷೆಯ ಒಂದೇ ಸಿನಿಮಾನ ಅಷ್ಟೂ ಭಾಷೆ ತೊಗೊಂಬಂದು ಇಲ್ಲಿ ರಿಲೀಸ್ ಮಾಡ್ತಾರೆ ಅಂದರೆ ನಮ್ಗೆ ಯಾರು ಹೇಳೋರು ಕೇಳೋರು ಇಲ್ವಾ ಕರ್ನಾಟಕದಲ್ಲಿ? ಹಾಂ, ಯಾರು ಏನು ಮಾಡಲ್ಲ ಅಂತಾನೆ ಇವರಿಗೆ? ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮೂಲಕ ರಿಕ್ವೆಸ್ಟ್ ಮಾಡೋದೇನು ಅಂತಂದರೆ, ಇಷ್ಟು ದೊಡ್ಡ ಕೆಲಸ ಬರೀ ಚೇಂಬರ್ ಮೂಲಕ ಆಗಲ್ಲ. ಡಬ್ ಮಾಡೋದಾದರೆ ಡಬ್ ಸಿನಿಮಾ ಮಾತ್ರ ರಿಲೀಸ್ ಮಾಡಿ, ಟೂ ಭಾಷೆಗಳನ್ನು ತಂದು ಕರ್ನಾಟಕದಲ್ಲಿ ರಿಲೀಸ್ ಮಾಡಿದರೆ ಇಲ್ಲಿ ಬದುಕೋದು ಹೆಂಗೆ ನಾವು? ಸ್ವಾಭಿಮಾನ ಕನ್ನಡಿಗರಿಗೆ ಒಂದು ಕ್ವಶನ್ ಏನು ಅಂತಂದರೆ,